Hello dear children, welcome back to online classes from Vagdevi Vikas PU Science College. Thermal properties of matter already tumba dura bandideve. Last video dalli en nodidvi namo series combination nodidvalla, series combination enen baridvi solpa heltira ellaru last video dalli iddiddu. Okay, bari simple aagi helikottide nanu enadu one thermal conductor ide ee reethiyage idr length ide L1 ide aamale area enide A ide thermal conductivity astide K1 ide aamale ide reethiyage idr mundagade one conductor ittidivi idr area kuda enide A ide but idr length astide L2 ide L2 length and this is L1 length aamale idr olagade iruvanta thermal conductivity K2 ide ದೇಶಾನ ಇಷ್ಟಲ್ಲ ಹೇಳ್ಕೊಟ್ಟಿದ್ದೆ ನಾನು ನಿಮಗೆ ಆಮೇಲೆ ಇದರ ಥರ್ಮಲ್ ರೆಸಿಸ್ಟೆನ್ಸ್ ಆರ್ ಒನ್ ಇಸ್ ಈಕ್ವಲ್ ಟು ಏನಾಗುತ್ತೆ ಎಲ್ ಒನ್ ಡಿವೈಡೆಡ್ ಬೈ ಕೆ ಒನ್ ಎ ಆಗುತ್ತೆ ಆಮೇಲೆ ಅದೇ ರೀತಿಯಾಗಿ ಇದರ ಥರ್ಮಲ್ ಇದು ಏನು ರೆಸಿಸ್ಟೆನ್ಸ್ ಅಂತ ಹೇಳ್ಕೊಟ್ಟಿದ್ದೆ ಆರ್ ಟು ಇಸ್ ಈಕ್ವಲ್ ಟು ಏನಾಗುತ್ತೆ ಎಲ್ ಟು ಡಿವೈಡೆಡ್ ಬೈ ಕೆ ಟು ಎ ಆಗುತ್ತೆ ನಿಜಾನ ಇವು ಎರಡೂ ಯೂಸ್ ಮಾಡೋ ಬದಲಿಗೆ ಒಂದೇ ಒಂದು ಯೂಸ್ ಮಾಡ್ತೀನಿ ನಾನು ಇಲ್ಲಿ ಒಂದೇ ಒಂದು ಯೂಸ್ ಮಾಡ್ತೀನಿ ಯೂಸ್ ಮಾಡಿದ್ರೆ ಇದರ ಏರಿಯಾ ಎಷ್ಟು ಇರಬೇಕು ಎ ಇರಬೇಕು ಥರ್ಮಲ್ ಕಂಡಕ್ಟಿವಿಟಿ ಎಷ್ಟು ಇರಬೇಕು ಕೆ ಎಸ್ ಇರಬೇಕು ಲೆಂತ್ ಎಷ್ಟು ಇರಬೇಕು ಎಲ್ 1 ಪ್ಲಸ್ ಎಲ್ 2 ಇರಬೇಕು ಅವಾಗ ಏನು ಹೇಳಿದೆ ಆರ್ ಎಸ್ ಇಸ್ ಈಕ್ವಲ್ ಟು ಹೇಳಿ ಏನಾಗುತ್ತೆ ಎಲ್ 1 ಪ್ಲಸ್ ಎಲ್ 2 ಡಿವೈಡೆಡ್ ಬೈ ಕೆ ಎಸ್ ಇಂಟು ಎ ಆಗುತ್ತೆ ಈ ಮೂರು ಫಾರ್ಮುಲಾಗಳನ್ನು ಯೂಸ್ ಮಾಡ್ಕೊಂಡು ಇದನ್ನ ಇದನ್ನ ಮತ್ತೆ ಕೆಳಗಡೆ ಬರೆದಿರುವಂತ ಫಾರ್ಮುಲಾನ ಯೂಸ್ ಮಾಡ್ಕೊಂಡು ನಾವು ಏನು ಮಾಡಿದ್ವಿ ಸಾಕಷ್ಟು ನ್ಯೂಮರಿಕಲ್ ಗಳನ್ನ ನಾವು ಡಿಸ್ಕಸ್ ಮಾಡಿದ್ವಿ ಏನಿದು ಸೀರೀಸ್ ಕಾಂಬಿನೇಷನ್ ಆಫ್ ಥರ್ಮಲ್ ಕಂಡಕ್ಟರ್ಸ್ ಯಾವುದು ಥರ್ಮಲ್ ಕಂಡಕ್ಟರ್ಸ್ ಇದೆ ಅದರ ಸೀರೀಸ್ ಕಾಂಬಿನೇಷನ್ ಬಗ್ಗೆ ಲಾಸ್ಟ್ ವಿಡಿಯೋದಲ್ಲಿ ನಾವು ಎಕ್ಸ್ಪ್ಲೇನ್ ಮಾಡಿದ್ವಿ ಸೀರೀಸ್ ಕಾಂಬಿನೇಷನ್ ಆಗಿದೆ ಅಂದ್ರೆ ಪ್ಯಾರಲಲ್ ಕಾಂಬಿನೇಷನ್ ಕೂಡ ಇರಬೇಕು ಮುದ್ದು ಮಕ್ಕಳೇ ನಾನು ಹೇಳೋದು ಗೊತ್ತಾಗ್ತಿದೆಯಾ ಪ್ಯಾರಲಲ್ ಕಾಂಬಿನೇಷನ್ ಅಂದ್ರೆ 10th ಸ್ಟ್ಯಾಂಡರ್ಡ್ ಅಲ್ಲಿ ಸ್ವಲ್ಪ ಕಲ್ತಿರ್ತೀರ ಸ್ವಲ್ಪ ಫೀಲ್ ಇರುತ್ತೆ ಏನಂತ ನೋಡಿ ನನ್ನ ಹತ್ರ ಒಂದು ಥರ್ಮಲ್ ಕಂಡಕ್ಟರ್ ಇದೆ ಈ ರೀತಿಯಾಗಿ ಓಕೆ ಈ ರೀತಿ ಥರ್ಮಲ್ ಕಂಡಕ್ಟರ್ ಇದೆ ಇದರ ಲೆಂತ್ L ಇದೆ ಆಮೇಲೆ ಇದರ ಏರಿಯಾ A1 ಇದೆ ಅಂತಕೊಳ್ಳೋಣ ಏರಿಯಾ ಎಷ್ಟಿದೆ A1 ಇದೆ ಆಮೇಲೆ ಇದರ ಥರ್ಮಲ್ ಕಂಡಕ್ಟಿವಿಟಿ ಎಷ್ಟಿದೆ K1 ಇದೆ ಆಮೇಲೆ ಇದರ ಥರ್ಮಲ್ ರೆಸಿಸ್ಟೆನ್ಸ್ ಅಂತ ಬರದೇ ಬರೀತೀರ ಏನದು R1 is equal to L divided by K1 A ಅಂತ L1 ಅಂತ ಯಾಕೆ ಕರೀತಾ ಇಲ್ಲ L ಅಂತ ಯಾಕೆ ಕರೀತೀನಿ ಅಂತ ಹೇಳ್ತೀನಿ ನಾನು ಇನ್ನೊಂದು ಕಂಡಕ್ಟರ್ ಯೂಸ್ ಮಾಡಿದ್ದೀನಿ ಇಲ್ಲಿ ಕೆಳಗಡೆ ಇನ್ನೊಂದು ಕಂಡಕ್ಟರ್ ಯೂಸ್ ಮಾಡಿಬಿಟ್ಟು ಇದರ ಏರಿಯಾ ಇದೆಲ್ಲ ಇದೇನಿದೆ A2 ಇದೆ ನೋಡೋಕೆ ಸೇಮ್ ಕಾನ್ಸ್ಟ್ ಇದ್ರು ಕೂಡ ಬೇರೆ ಬೇರೆ ಅನ್ಕೋಬೇಕು ಇಲ್ಲಿ A2 ಅಂತ ಹೇಳಿ ಆಮೇಲೆ ಥರ್ಮಲ್ ಕಂಡಕ್ಟಿವಿಟಿ ಎಷ್ಟಿದೆ K2 ಇದೆ ಲೆಂತ್ L ಇದೆ ಅವಾಗ R2 is equal to ಏನಾಗುತ್ತೆ ಹೇಳಿ L divided by K2 into A2 ಅಂತ ಆಗುತ್ತಾ ಕರೆಕ್ಟ್ ಈಗ ಇವು ಎರಡರ ಬದಲಿಗೆ ನಾನು ಒಂದೇ ಯೂಸ್ ಮಾಡಬೇಕು ಹಾ ಸರ್ ಎರಡರ ಬದಲಿಗೆ ಒಂದೇ ಯೂಸ್ ಮಾಡಬೇಕಾ ಅದೆಂಗ ಆಗುತ್ತೆ ಸರ್ ಅಂತೀರಾ ಇವು ಎರಡರ ಬದಲಿಗೆ ನಾನು ಒಂದೇ ಒಂದು ಯೂಸ್ ಮಾಡ್ತೀನಿ ಇಷ್ಟು ದೊಡ್ಡದಿರೋದು ಇಷ್ಟು ಲೆಂತ್ ಇರೋದು ಅಂದ್ರೆ ಇದರ ಲೆಂತ್ ಎಲ್ಲಿತ್ತು ಇದರ ಲೆಂತ್ ಎಲ್ಲಿದೆ ಅದರದ್ದು ಕೂಡ ಲೆಂತ್ ಎಲ್ಲಿದೆ ಬಟ್ ಈ ಏರಿಯಾ ಬಂದಿದೆಯಲ್ಲ ದಿಸ್ ಏರಿಯಾ ಶುಡ್ ಬಿ ಈಕ್ವಲ್ ಟು ಈ ಒನ್ ಪ್ಲಸ್ ಈ ಟು ಯಾಕಂದ್ರೆ ಇದು ಎಷ್ಟು ಹೀಟ್ ಕರೆಂಟ್ ಕಳಿಸುತ್ತೆ ಇದು ಎಷ್ಟು ಹೀಟ್ ಕರೆಂಟ್ ಕಳಿಸುತ್ತೆ ಎಷ್ಟು ಹೀಟ್ ಕಳಿಸುತ್ತೆ ಆ ಎರಡೂ ಹೀಟ್ ಅನ್ನ ಸೇರ್ಕೊಂಡು ಇದು ಕಳಿಸ್ಬೇಕು ಇದರ ಏರಿಯಾ ಏನ್ ಇದೆಯಾ ಟೂ ಸೆಂಟಿಮೀಟರ್ ಇದೆ ಟೂ ಸೆಂಟಿಮೀಟರ್ ಸ್ಕ್ವೇರ್ ಇದು ಟೂ ಸೆಂಟಿಮೀಟರ್ ಸ್ಕ್ವೇರ್ ಇದೆ ಎರಡು ಸೇರ್ಕೊಂಡು ಎಷ್ಟು ಆಯ್ತು ಫೋರ್ ಸೆಂಟಿಮೀಟರ್ ಸ್ಕ್ವೇರ್ ಇರೋದನ್ನ ಯೂಸ್ ಮಾಡಬೇಕು ಬಟ್ ಲೆಂತ್ ಮಾತ್ರ ಸೇಮ್ ಯೂಸ್ ಮಾಡಬೇಕು ನೋಡಿ ಇಲ್ಲಿ ಒಂದು ಪೈಪ್ ಇದೆ ಇಲ್ಲಿಂದ ಇಲ್ಲಿಗೆ ನೀರು ಕಳಿಸ್ತಾ ಇದೆ ಇನ್ನೊಂದು ಪೈಪ್ ಇದೆ ಅದು ಕೂಡ ಇಲ್ಲಿಂದ ಇಲ್ಲಿಗೆ ನೀರು ಕಳಿಸ್ತಾ ಇದೆ ಇವು ಎರಡರ ಬದಲಿಗೆ ಒಂದೇ ಒಂದು ಯೂಸ್ ಮಾಡಿದ್ರೆ ಅದು ಕೂಡ ಇಲ್ಲಿಂದ ಇಲ್ಲಿಗೆ ಕಳಿಸ್ಬೇಕು ನೀರನ್ನ ಬಟ್ ಇದು ಇಷ್ಟು ದಪ್ಪ ಇದೆ ಇದು ಇಷ್ಟು ದಪ್ಪ ಇದೆ ಎರಡೂ ಸೇರ್ಕೊಂಡು ಇಷ್ಟು ದೊಡ್ಡದಿರೋ ಪೈಪ್ ಯೂಸ್ ಮಾಡ್ಬೇಕು ಇವು ಎರಡರ ಬದಲಿಗೆ ನಾನು ಓಕೆ ಫೈನ್ ಆಮೇಲೆ ಅದ್ರ ವ್ಯಾಲ್ಯೂ ಎಷ್ಟಿರುತ್ತೆ ಥರ್ಮಲ್ ಕಂಡಕ್ಟಿವಿಟಿ ಕೆ ಎಸ್ ಈಗ ಹೇಳಿ ಆರ್ ಪಿ ಅಂತ ಕರೀತೀನಿ ಇದಕ್ಕೆ ಆರ್ ಪಿ ಅಂದ್ರೆ ಹೆಂಗ್ ಆರ್ ಎಸ್ ಅಂತ ಇದ್ವಲ್ಲ ಆರ್ ಎಸ್ ಅಂದ್ರೆ ಏನು ಸೀರೀಸ್ ಕಾಂಬಿನೇಷನ್ ಇತ್ತು ಬಟ್ ಇದು ಪ್ಯಾರಲಲ್ ಕಾಂಬಿನೇಷನ್ ಅಂತ ಆರ್ ಪಿ ಅಂತ ಕರೀತೀನಿ ಆರ್ ಪಿ ಇಸ್ ಈಕ್ವಲ್ ಟು ಫಾರ್ಮುಲಾ ಏನು ಎಲ್ ಡಿವೈಡೆಡ್ ಬೈ ಕೆ ಅಂತ ಬಂದೇ ಬರುತ್ತೆ ಎಲ್ ಡಿವೈಡೆಡ್ ಬೈ ಕೆ ಅಂದ್ರೆ ಏನು ಇಲ್ಲಿ ಕೆ ಎಸ್ ಕೆ ಅಂದ್ರೆ ಏನ್ ಹೇಳಿ ಕೆ ಎಸ್ ಇ ಅಂದ್ರೆ ಏನಾಗುತ್ತೆ ಇಲ್ಲಿ ಎ ಒನ್ ಪ್ಲಸ್ ಎ ಟು ಆಗುತ್ತೆ ಆಸ್ ಸಿಂಪಲ್ ಅಸ್ ದಟ್ ಗೊತ್ತಾಯ್ತಾ ಮದ್ದು ಮಕ್ಕಳು ಏನ್ ಹೇಳ್ತಾ ಇದ್ದೀನಿ ಅಂತ ಹೇಳಿ ಓಕೆ ಡೈರೆಕ್ಟ್ ಆಗಿ ಫಾರ್ಮುಲಾ ಕೂಡ ಹೇಳ್ಬಿಡ್ತೀನಿ ಇಲ್ಲಿ ಏನ್ ನೀವು ಕೆ ಎಸ್ ಕಂಡು ಕೆ ಒನ್ ಕೆ ಟು ಮಾಡಿದ್ರೆ ಇಲ್ಲಿ ಕೆ ಎಸ್ ಇದೆ ಒಂದು ಫಾರ್ಮುಲಾ ಇದೆ ಏನದು ಒನ್ ಡಿವೈಡೆಡ್ ಬೈ ಆರ್ ಪಿ ಇಸ್ ಈಕ್ವಲ್ ಟು ಒನ್ ಡಿವೈಡೆಡ್ ಬೈ ಆರ್ ಒನ್ ಪ್ಲಸ್ ಒನ್ ಡಿವೈಡೆಡ್ ಬೈ ಆರ್ ಟು ಅಂತ ಫಾರ್ಮುಲಾ ಇದೆ ಈ ಫಾರ್ಮುಲಾ ಹೆಂಗ್ ಬಂತು ಹೌ ಹೌ ಅಂತ ಕೂಡ ಈಗ ನೆಕ್ಸ್ಟ್ ಸೆಕ್ಷನ್ ಅಲ್ಲಿ ಆ ಕಡೆ ನಾನು ನಿಮಗೆ ಹೇಳ್ಕೊಡ್ತೀನಿ
Okay, fine. So I'm gonna discuss madadala idige nodi one conductor area A1 ide first conductor idu amele K1 idu thermal conductivity ide L anthe ide hauda idr olige nan heat current H1 pass madthini H1 heat current. Okay, so H is equal to formula enide H is equal to formula delta T divided by R anta idiya H equal to heat current and last week adu helikottide let us consider this temperature to be T1 this temperature to be T2 hauda T1 and T2 anta ankolana idana first conductor ide adu H1 baruthe amele R1 baruthe okay fine. Next, ಆಮೇಲೆ ಅದೇ ರೀತಿಯಾಗಿ ಎಚ್ ಟು ಇಲ್ಲೂ ಕೂಡ ಹೀಟ್ ಕರೆಂಟ್ ಎಚ್ ಟು ಇರುತ್ತಲ್ಲ ಎಚ್ ಟು ಇಸ್ ಇಕ್ವಲ್ ಟು ಫಾರ್ಮುಲಾ ಏನು ಡೆಲ್ಟಾ ಟಿ ಡಿವೈಡೆಡ್ ಬೈ ಆರ್ ಟು ಇದೊಂದು ನಾರ್ಮಲ್ ಆಗಿ ಫಾರ್ಮುಲಾ ಇದೆ ಇಲ್ಲೂ ಕೂಡ ಟೆಂಪರೇಚರ್ T1 ಅನ್ಕೊಳ್ಳೋಣ ಇಲ್ಲೂ ಕೂಡ ಟೆಂಪರೇಚರ್ T2 ಅನ್ಕೊಳ್ಳೋಣ ಓಕೆ ಅದೇ ಸೇಮ್ ಟೆಂಪರೇಚರ್ T1 ಮತ್ತೆ ಟೆಂಪರೇಚರ್ T2 ಮ್ಯಾನೇಜ್ ಮಾಡಬೇಕು ಇಲ್ಲಿ H1 ಹೀಟ್ ಕರೆಂಟ್ ಇದೆ ಎಚ್ ಟು ಹೀಟ್ ಕರೆಂಟ್ ಇದೆ ನಾನು ಏನ್ ಮಾಡ್ತೀನಿ ಇಲ್ಲಿ ಹೀಟ್ ಕರೆಂಟ್ ಎಚ್ ಕಳಿಸ್ಬಿಡ್ತೀನಿ ಎಚ್ ಕಳಿಸಿದ ತಕ್ಷಣ ಅವಾಗ ಏನಾಗುತ್ತೆ ಎಚ್ ಇಸ್ ಇಕ್ವಲ್ ಟು ಡೆಲ್ಟಾ ಟಿ T1 ಅಂಡ್ T2 ಅಂತ ಇದ್ದೇ ಇರುತ್ತೆ ಡಿವೈಡೆಡ್ ಬೈ ಇದು R1 ಇತ್ತು ಥರ್ಮಲ್ ರೆಸಿಸ್ಟೆನ್ಸ್ ಅದೇ ರೀತಿಯಾಗಿ ಇದು ಥರ್ಮಲ್ ರೆಸಿಸ್ಟೆನ್ಸ್ R2 ಇತ್ತು ಇದೇನ್ ಬರುತ್ತೆ RP ಅಂತ ಬರುತ್ತೆ ಯಾಕಂದ್ರೆ ಪ್ಯಾರಲಲ್ ರೆಸಿಸ್ಟೆನ್ಸ್ ಅದಕ್ಕೋಸ್ಕರ ಏನಂತ ಬರೀತೀನಿ ಇಲ್ಲಿ RP ಅಂತ ಬರೀತೀನಿ ಕರೆಕ್ಟ್ ಓಕೆ ನೆಕ್ಸ್ಟ್ ಫಾರ್ಮುಲಾ ನೋಡಿ ಇಲ್ಲಿ ಏನಾಗುತ್ತೆ ಅಂದ್ರೆ H ಇಸ್ ಈಕ್ವಲ್ ಟು H1 ಪ್ಲಸ್ H2 ಆಗುತ್ತೆ H1 ಪ್ಲಸ್ H2 ಆಗುತ್ತೆ ಆಗಂಗಿಲ್ಲ ಹೇಳಿ ಇಲ್ಲಿ ಹೀಟ್ ಕರೆಂಟ್ ಎಷ್ಟು ಹೋಗಿದೆ ಇಲ್ಲಿ ಹೀಟ್ ಕರೆಂಟ್ ಎಷ್ಟು ಹೋಗಿದೆ ಅವ ಎರಡು ಹೀಟ್ ಕರೆಂಟ್ ಸೇರ್ಕೊಂಡು ನಾನು ಇಲ್ಲಿ ಕಳಿಸಬೇಕು ಅರ್ಥ ಆಗ್ತಿದೆ ಯಾಕಂದ್ರೆ ಪ್ಯಾರಲಲ್ ಕಾಂಬಿನೇಷನ್ ಅಲ್ಲ ಇವು ಎರಡು ಸೇರ್ಕೊಂಡು ಇಲ್ಲಿ ಹೋಗಬೇಕು ಅದಕ್ಕೆ ಎಚ್ ಇಸ್ ಈಕ್ವಲ್ ಟು H1 ಪ್ಲಸ್ H2 ಅಂತ ಬರೆದಿದ್ದೀನಿ ಎಚ್ ಅಂದ್ರೆ ಏನಾಗುತ್ತೆ ಇದು ಡೆಲ್ಟಾ ಟಿ ಡಿವೈಡೆಡ್ ಬೈ RP ಇಸ್ ಈಕ್ವಲ್ ಟು H1 ಅಂದ್ರೆ ಏನಿದೆ ಡೆಲ್ಟಾ ಟಿ ಡಿವೈಡೆಡ್ ಬೈ R1 ಪ್ಲಸ್ ಡೆಲ್ಟಾ ಟಿ ಡಿವೈಡೆಡ್ ಬೈ R2 ಕರೆಕ್ಟ್ ಡೆಲ್ಟಾ ಟಿ ಅಂದ್ರೆ ಏನಾಗುತ್ತೆ ಹೇಳಿ T1 ಮೈನಸ್ T2 ಡೆಲ್ಟಾ ಟಿ ಅಂದ್ರೆ T1 minus T2 divided by RP. ಅಲ್ಲೂ ಕೂಡ ಡೆಲ್ಟಾ ಟಿ ಫಸ್ಟ್ ಕೇಸ್ ಅಲ್ಲಿ ಡೆಲ್ಟಾ ಟಿ ಅಂದ್ರೆ ಏನಿದೆ ನೋಡಿ ಅಲ್ಲಿ T1 ಇದೆ ಈ ಕಡೆ T2 ಇದೆ ಅದಕ್ಕೋಸ್ಕರ ಇದು ಏನಾಗುತ್ತೆ T1 minus T2 divided by R1 ಪ್ಲಸ್ ಆಮೇಲೆ ಮತ್ತೆ ಡೆಲ್ಟಾ ಟಿ T1 minus T2 divided by R2 ನೋಡಿ ಇಲ್ಲೂ ಕೂಡ T1 ಇದೆ T2 ಇದೆ ಸೇಮ್ ಟೆಂಪರೇಚರ್ ಡಿಫರೆನ್ಸ್ ಅನ್ನ ಮೈಂಟೈನ್ ಮಾಡಿದೀವಿ ಸೊ ಏನಾಗುತ್ತೆ T1 minus T2 divided by RP ಅಂತ ಇದರೊಳಗಡೆ T1 minus T2 T1 minus T2 ಕಾಮನ್ ತಗೊಂಡ್ರೆ T1 minus T2 ಈ ರೀತಿ ಕಾಮನ್ ತಗೊಳ್ತೀನಿ ಒಳಗಡೆ ನೋಡುತ್ತೆ 1 divided by R1 plus 1 divided by R2 ಸೊ T1 by T2 T1 by T2 ಕ್ಯಾನ್ಸಲ್ ಆಯ್ತು ಸೊ ಏನು ಬಂತಲ್ಲಿ 1 divided by RP is equal to 1 divided by R1 plus 1 divided by R2 ನಾನು ಪ್ರೂವ್ ಕೂಡ ನಿಮಗೆ ಮಾಡಿ ತೋರಿಸ್ತೆ ಯಾವ ರೀತಿಯಾಗಿ ಬಂದಿದೆ ಅಂತ ಹೇಳಿ ಫೈನ್ ಸೊ ಇಲ್ಲಂತರ ನಮಗೆ ಏನ್ ಬಂದಿದೆ 1/RP is equal to 1/R1 plus 1/R2 ಇದ್ಯಾ ಈಗ KP ವ್ಯಾಲ್ಯೂ ಕಂಡುಹಿಡಿಯಬೇಕಂದ್ರೆ ಇದರಲ್ಲೇ ನಾವು ಹಾಕ್ ಮಾಡಿದ್ರು ಕೂಡ ಬರುತ್ತೆ ಬಟ್ ಆಕ್ಚುಲಿ ಫಾರ್ಮುಲಾ ನೋಡಿ 1 ಡಿವೈಡೆಡ್ ಬೈ RP ಅಂದ್ರೆ ಏನು ಬರುತ್ತೆ L ಡಿವೈಡೆಡ್ ಬೈ KP ಬ್ರಾಕೆಟ್ A1 plus A2 ಅಂತ ಬರುತ್ತೆ ಬರಿಬಹುದು ಈ ರೀತಿಯಾಗಿ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ಹೇಳ್ಕೊಟ್ಟಿದ್ದೀನಿ 1 ಡಿವೈಡೆಡ್ ಬೈ RP RP ಅಂದ್ರೆ ಏನು L ಡಿವೈಡೆಡ್ ಬೈ KA ಹೌದಾನೆ L ಡಿವೈಡೆಡ್ ಬೈ ಇದು RP ಇದಕ್ಕೆ KP ಬ್ರಾಕೆಟ್ A1 plus A2 ಬಂತು ಇಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ R1 ಅಂದ್ರೆ ಏನು ಬರುತ್ತೆ L ಡಿವೈಡೆಡ್ ಬೈ K1 into A1 ಅಂತ ಬರುತ್ತೆ ಕರೆಕ್ಟ್ ಲೆಂತ್ ಅಂದ್ರೆ ಏನಿದೆ ಫಸ್ಟ್ ಕಂಡಕ್ಟರ್ ನೋಡಿದ್ರೆ L ಡಿವೈಡೆಡ್ ಬೈ K1 into A1 ಅಂತ ಬಂದಿದೆ ಅದು ಪ್ಲಸ್ ಆಮೇಲೆ 1 ಡಿವೈಡೆಡ್ ಬೈ R2 ಅಂದ್ರೆ L ಡಿವೈಡೆಡ್ ಬೈ K2 into A2 ಅಂತ ಬರುತ್ತೆ ಮಾಡಿದ ತಕ್ಷಣ ಇದೆಲ್ಲವನ್ನು ಮೇಲೆ ಕಳಿಸಿ ಇದು ಮೇಲೆ ಹೋಗುತ್ತೆ ಮೇಲೆ ಹೋದ್ರೆ ಏನಾಗುತ್ತೆ ಇದು KP ಬ್ರಾಕೆಟ್ A1 plus A2 ಡಿವೈಡೆಡ್ ಬೈ L ಬಂತು ಇಸ್ ಈಕ್ವಲ್ ಟು ಆಮೇಲೆ K1 into A1 ಡಿವೈಡೆಡ್ ಬೈ L ಪ್ಲಸ್ K2 into A2 divided by L. ಇದರೊಳಗಡೆ L ಕಾಮನ್ ತಗೊಂಡ್ರೆ EL 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 ಹೋಗ್ಬಿಡುತ್ತೆ ಕರೆಕ್ಟ್ ಈ ಕ್ಯಾಲ್ಕುಲೇಷನ್ ಮಾಡಕ್ಕೆ ಬರುತ್ತೆ ನೋಡಿ ಎಲ್ಲಿದೆ ಇದನ್ನೇನಾದ್ರೂ ಬ್ರಾಕೆಟ್ ಒಳಗಡೆ ನೀವು L ಹೊರಗಡೆ ತಗೊಂಡ್ರೆ ಇಲ್ಲಿ ಬ್ರಾಕೆಟ್ ಒಳಗಡೆ ಹೊರಗಡೆ ಬಂದ ಏನಾಗುತ್ತೆ 1 divided by L ಆಗುತ್ತೆ ಅವಾಗ EL EL ಕ್ಯಾನ್ಸಲ್ ಆಗ್ಬಿಡುತ್ತೆ ಅದನ್ನ ಹೇಳ್ಕೊಟ್ಟಿದ್ದೀನಿ ನಾನು ಇಲ್ಲಿ ಇಷ್ಟೇ ಪಟ್ ಅಂತ ಮೂರು ಕ್ಯಾನ್ಸಲ್ ಮಾಡಿದೀನಿ ಬಟ್ ಇಷ್ಟು ಕೂಡ ನೀವು ಬರೀಬಹುದು ಸೊ ಟೋಟಲ್ ಆಗಿ ಆನ್ಸರ್ ಏನ್ ಬಂದಿದೆ KP ಬ್ರಾಕೆಟ್ A1 plus A2 is equal to K1 A1 plus K2 A2 ಬಂದಿದೆ ಸೊ KP is equal to ಫಾರ್ಮುಲಾ ಏನಾಗುತ್ತೆ K1 A1 plus K2 A2 divided by A1 plus A2 ಈ ಫಾರ್ಮುಲಾನ ಕೂಡ ನೀವು ಯೂಸ್ ಮಾಡಬಹುದು 1/RP ಅನ್ನು ಯೂಸ್ ಮಾಡ್ಕೋಬಹುದು ಅಥವಾ KP is equal to ಡೈರೆಕ್ಟ್ ಫಾರ್ಮುಲಾ K1 A1 plus K2 A2 divided by A1 plus A2 ಅಂತ ಕೂಡ ನೀವು ಫಾರ್ಮುಲಾನ ಯೂಸ್ ಮಾಡಬಹುದು ಈ ಸ್ಟೆಪ್ ಗೊತ್ತಾಗಿದೆ ಅನ್ಕೊಳ್ತಾ ಇದ್ದೀನಿ ನಾನು ಈ ಸ್ಟೆಪ್ ಆಕ್ಚುಲಿ ಏನಿತ್ತು ನೋಡಿ ಇಲ್ಲಿ ಈ ರೀತಿಯಾಗಿ ಬರೆದದ್ನ ಬರೆದ ತಕ್ಷಣ ಇಲ್ಲಿ ಎಲ್ಲಿತ್ತ ಆಮೇಲೆ ಈ ಕಡೆ ಕೂಡ ಎಲ್ಲಿತ್ತ ಎಲ್ಲಿತ್ತು ಎಲ್ಲ ಇತ್ತು
1 by l common ತೆಗಿಬಹುದು ತಾನೇ ಇದರಲ್ಲಿ ನೋಡ್ಕೊಳ್ಳಿ ಮೂತು ಮಕ್ಕಳೇ 1 by l ಏನಾದರೂ ಕಾಮನ್ ತೆಗೆದ್ರೆ ಅನ್ಕೊಳ್ಳಿ ಇದೇನು ಉಳಿಯೋದಿಲ್ಲ 1 by l ತೆಗೆದ್ರೆ ಈ l l ಹೋಗ್ ಬಿಡುತ್ತೆ ಈ ಮತ್ತೆ ಈ ಕ್ಯಾನ್ಸಲ್ ಆಗಿ ಬಿಡುತ್ತೆ ಈ l ಈ ಯಾವಾಗ kp ಬ್ರಾಕೆಟ್ a1 plus a2 equal to k1 a2 plus k2 a2 ಉಳಿದು ಈ ರೀತಿ ಏಕ ಫಾರ್ಮುಲಾ ಬರುತ್ತೆ ಬೇಸಿಕ್ ಮ್ಯಾಥಮೆಟಿಕ್ ಪಾಯಿಂಟ್ಸ್ ಏನಿದೆ ಅದನ್ನ ಮಾತ್ರ ನೀವು ಅರ್ಥ ಮಾಡ್ಕೊಳ್ಳಲೇಬೇಕು ಸೊ ಫಾರ್ಮುಲಾ ಅಂತ ನಿಮಗೆ ಗೊತ್ತಾಗಿದೆ ಈಗ ಫಾರ್ಮುಲಾ ಗೊತ್ತಾಗಿದ್ರೆ ಒಂದು ಕ್ವೆಶ್ಚನ್ ಮಾಡಿ ಈ ರೀತಿ ಒಂದು ಕಂಡಕ್ಟರ್ ಇದೆ ಓಕೆ ಲೆಟ್ ಅಸ್ ಟೇಕ್ ಒನ್ ಕಂಡಕ್ಟರ್ ಅಂಡ್ ಲೆಂತ್ ಇಸ್ l ಆಮೇಲೆ ಇನ್ನೊಂದು ಕಂಡಕ್ಟರ್ ಇದೆ ಈ ರೀತಿಯಾಗಿ ಈ ರೀತಿ ಕಂಡಕ್ಟರ್ ಇದೆ ಇದರದು ಲೆಂತ್ l ಇದೆ ಆಮೇಲೆ ಲೆಟ್ ಅಸ್ ಟೇಕ್ ದಿಸ್ ಏರಿಯಾ ಟು ಬಿ a ಅಂಡ್ ದಿಸ್ ಏರಿಯಾ ಆಲ್ಸೋ a ಎರಡು ಏರಿಯಾಗಳು ಇದ್ದಾವೆ ದಿಸ್ ಥರ್ಮಲ್ ಕಂಡಕ್ಟಿವಿಟಿ ಇಸ್ a ಅಂಡ್ ದಿಸ್ ಥರ್ಮಲ್ ಕಂಡಕ್ಟಿವಿಟಿ ಇಸ್ 2k ಇಷ್ಟ ಇದೆ ಈಗ ಏನು ಹೇಳ್ತಿದ್ದಾರೆ rp is equal to question mark and kp is equal to question mark ಈ ರೀತಿ ಹೇಳ್ತಿದ್ದಾರೆ ಬೇಕಾದ್ರೆ ಏರಿಯಾನ 2a ಮಾಡ್ಕೊಬಿಡಿ ಲೆಂತ್ ಅಂದ್ರೆ ಎಲ್ಲಿ ಇದೆ ಹೌದಾ ಓಕೆ ಯಾವ ರೀತಿ ಏನು ಮಾಡಬೇಕು ಹೇಳಿ ಮುಂದೆ ಮಕ್ಕಳೇ ನೀವೇ ಹೇಳಬೇಕು ಈಗ 1 rp is equal to ಏನು ಫಾರ್ಮುಲಾ ಇದೆ 1 rp is equal to ಹೇಳಿ 1 r1 plus 1 r2 1 r1 ಅಂದ್ರೆ ಇದೆಯಲ್ಲ r ಅಂದ್ರೆ ಏನು l divided by ka l ಅಂದ್ರೆ ಏನಿದೆ l ಇದೆ divided by k ಅಂದ್ರೆ ಏನಿದೆ k ಇದೆ a ಅಂದ್ರೆ ಏನಿದೆ a ಇದೆ ಮುಗಿದೋಯ್ತು l divided by ka as usual plus 1 divided by ಇದು ಕೂಡ l by ka ಬರುತ್ತೆ ಇಲ್ಲಿ l ಅಂದ್ರೆ ಲೆಂತ್ ಅಂದ್ರೆ l ಇದೆ divided by k ಅಂದ್ರೆ ಏನಿದೆ 2k ಇದೆ very important 2k into ಆಮೇಲೆ a ಅಂದ್ರೆ ಏನಿದೆ 2a ಇದೆ ಏರಿಯಾ 2a ಇದೆ ಅದಕ್ಕೋಸ್ಕರ 2a ಅಂತ ಬರ್ಕೊಂಡೆ ಮತ್ತು ಮಕ್ಕಳೇ l by ka ಅದಂತೂ ಇದೆ ಇರೋದು l ಅಂತೂ ಇದೆ k ಅಂದ್ರೆ 2k ಬರೀತಾ ಇದೀನಿ ಏರಿಯಾ ಅಂದ್ರೆ 2k ಬರೀತಾ ಇದೀನಿ 2k 2 ಹೇಗಿದೆ ಹಾಗೆ ಬರೀತಾ ಇದೀನಿ ಅದಾದ್ಮೇಲೆ ಏನಾಗುತ್ತೆ 1 divided by l by ka ಇದೆ ka ಮೇಲ್ಗಡೆ ಹೋಗಿ ಏನಾಗುತ್ತೆ ಅದು ಅಥವಾ ಬೇಕಾದ್ರೆ ಬರ್ಕೊಳ್ಳಿ 1 divided by l divided by ka plus 1 divided by l divided by 2 into 2 4 4k ಆಯ್ತು 4k ಅಂದ್ರೆ ಎಲ್ಲ ಮೇಲ್ಗಡೆ ಹೋಗುತ್ತೆ k ಮೇಲ್ಗಡೆ ಹೋಗುತ್ತೆ ಸೋ ಇಲ್ಲಿ ಬಂತು ka divided by l plus 4k divided by l ಸೋ k plus 4k ಅಂದ್ರೆ divided by l ಅಂದ್ರೆ lcm same ಇದೆ ಅದಕ್ಕೋಸ್ಕರ ಏನಾಗುತ್ತೆ ಇದು 5k divided by l ಆಗುತ್ತೆ ಆನ್ಸರ್ ಇಷ್ಟಕ್ಕೆ ಬಿಡಂಗಿಲ್ಲ ಇದೇನಿದೆ 1 rp ಇದೆ 1 rp ಇದೆ ಅಂದ್ರೆ ಇಷ್ಟೇ ಬಿಟ್ಬಿಟ್ಟಿದೆ ಎಲ್ಲದರೂ ಯು ಹ್ಯಾವ್ ಟು ಫೈಂಡ್ rp ಸೋ ಅದಕ್ಕೋಸ್ಕರ ರೆಸಿಪ್ರೋಕಲ್ ಮಾಡಿ rp is equal to ಏನಾಗುತ್ತೆ l divided by 5k ಮೂದೈತು l divided by 5k this is the rp value ಬಂತು ನೆಕ್ಸ್ಟ್ kp ಕಂಡುಹಿಡಿಬೇಕಾ kp ಕಂಡುಹಿಡಿಬೇಕಂದ್ರೆ ಡೈರೆಕ್ಟ್ ಫಾರ್ಮುಲಾ ಹೇಳಿದ್ನಲ್ಲ ಏನದು kp is equal to k1 a1 plus k2 e2 divided by a1 plus e2 ಅಂತ ಹೇಳಿದ್ದೆ k1 ಅಂದ್ರೆ ಏನಿದೆ k ಇದೆ into a1 ಅಂದ್ರೆ ಏನಿದೆ a ಇದೆ ಫಸ್ಟ್ ಕಂಡಕ್ಟರ್ ಪ್ಲಸ್ k2 ಅಂದ್ರೆ ಏನಿದೆ 2k ಇದೆ 2k into a2 ಅಂದ್ರೆ ಏನಿದೆ 2a ಏರಿಯಾ 2 ಇದೆ divided by ಏರಿಯಾ 1 ಅಂದ್ರೆ a ಏರಿಯಾ 2 ಅಂದ್ರೆ 2a ಸೋ ಎಲ್ಲ ಸೇರ್ಕೊಂಡ ಏನಾಗುತ್ತೆ ಇದು ka plus 4k ka plus 4k divided by 3a ಬಂತು ಸೋ ka plus 4k ಅಂದ್ರೆ 5k 5k divided by 3a ಸೋ ಅದರ ಸಲುವಾಗಿ a a ಕ್ಯಾನ್ಸಲ್ ಆಗಿ a a ಕ್ಯಾನ್ಸಲ್ ಆಯ್ತು ಕ್ಯಾನ್ಸಲ್ ಆಗಿ ಏನು ಬಂತು 5 by 3k ಬಂತು ಸೋ kp is going to be 5 by 3k ಇದರ ಮೀನಿಂಗ್ ಏನಂದ್ರೆ ನಾನು ಒಂದು ಕಂಡಕ್ಟರ್ ತಗೊಂಡು ಈ ರೀತಿಯಾಗಿ ಮಾಡಬೇಕು ಈ ರೀತಿಯಾಗಿ ಮಾಡಿ ಇದರ ಲೆಂತ್ ಎಷ್ಟು ಇರಬೇಕು l ಇರಬೇಕು ಆಮೇಲೆ ಏರಿಯಾ a1 plus a2 ಅಲ್ಲ a1 plus a2 ಅಂದ್ರೆ ಏನು a plus 2a ಸೋ ಎಲ್ಲ ಸೇರ್ಕೊಂಡು 3a ಇರಬೇಕು 3a ಇದ್ರೆ ಇದರ rp ವ್ಯಾಲ್ಯೂ ಎಷ್ಟು ಬರುತ್ತೆ ಗೊತ್ತಾ rp ವ್ಯಾಲ್ಯೂ ಇಲ್ಲಿ ಎಲ್ಲಿದೆ ಅದು ಆ ಕಡೆ ಬರೆದಿದ್ವಿ l divided by 5k ಅಂತ ಕಂಡುಹಿಡಿದ್ವಿ ಸೋ rp is equal to l by 5k ಬರುತ್ತೆ ಆಮೇಲೆ kp ಎಷ್ಟು ಬರುತ್ತೆ kp is going to be 5 divided by 3k ಬರುತ್ತೆ ಮೊದ್ದು ಮಕ್ಕಳೇ ಇಲ್ಲಿ ಇದೆಯಲ್ಲ ಈ ಕಡೆ ಏನಿದೆ ಈ ಟೋಟಲ್ ಕಾಂಬಿನೇಷನ್ ಯೂಸ್ ಮಾಡಿದ್ರು ಒಂದೇ ಅಥವಾ ಅದರ ಬದಲಿಗೆ ಇದು ಒಂದೇ ಕಾಂಬಿನೇಷನ್ ಯೂಸ್ ಮಾಡಿದ್ರು ಕೂಡ ಒಂದೇ ಅದನ್ನಾದರೂ ಯೂಸ್ ಮಾಡಿ ಇದನ್ನಾದರೂ ಯೂಸ್ ಮಾಡಿ ಎರಡು ಒಂದೇ ಆಗುತ್ತೆ ಇಷ್ಟು ನಿಮಗೆ ಐಡಿಯಾ ಇರಬೇಕು ಫೈನ್ ಸೋ ಅದನ್ನಂತರ ಸಾಲ್ವ್ ಮಾಡಿದ್ರೆ ನೀವು ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ ಆ ಎಕ್ಸಾಂಪಲ್ ನೀವೇ ಸಾಲ್ವ್ ಮಾಡಿ ಹೆಂಗಿದೆ ನೋಡಿ ಅದು ಈ ರೀತಿಯ ಒಂದು ಕಂಡಕ್ಟರ್ ಇದೆ ಕಂಡಕ್ಟರ್ ತಗೊಂಡಿದ್ದೀವಿ ಇದರ ಲೆಂತ್ l ಇದೆ ಆಮೇಲೆ ಏರಿಯಾ ಎಷ್ಟಿದೆ ಅಂದ್ರೆ ಲೆಟ್ ಮಿ ಟೇಕ್ ಇಟ್ ಅಸ್ 4k 4k ಏರಿಯಾ ಇದೆ ಆಮೇಲೆ ಇದರ ಥರ್ಮಲ್ ಕಂಡಕ್ಟಿವಿಟಿ ಲೆಟ್ ಮಿ ಟೇಕ್ ಇಟ್ ಅಸ್ 2k 2k ಅಂತ ಇದೆ ಆಮೇಲೆ ಇನ್ನೊಂದು ಕಂಡಕ್ಟರ್ ತಗೊಂಡಿದ್ದೀವಿ ಅದು ಕಂಡಕ್ಟರ್ ಕೂಡ ಏನಿದೆ ಅಂದ್ರೆ ಈ ರೀತಿಯಾಗಿ
ಒಂದು ಇದು ಕೆ ಇದೆ ಆಮೇಲೆ ಏರಿಯಾ 2a ಇದೆ ಓಕೆ ಇದರ ಏರಿಯಾ 2a ಇದೆ ಓಕೆ ಇದರ ಲೆಂತ್ ಕೂಡ ಎಲ್ ಇದೆ ಸೇಮ್ ಲೆಂತ್ ಇದೆ ಕರೆಕ್ಟ್ ಆಗಿ ಪರಿಚಯ ಕೊಟ್ಟಿದ್ದಾರೆ ಈಗ ಏನು ಹೇಳ್ತಿದ್ದಾರೆ ಅಂದ್ರೆ ಈ ಎರಡತ್ರ ಬದಲಿಗೆ ಕಾಂಬಿನೇಷನ್ ಅಲ್ಲಿ rp question mark kp question mark ಮಾಡ್ತಿದ್ರಾ ಸೇಮ್ ಕ್ವೆಶ್ಚನ್ ಸಿಮಿಲರ್ ಕ್ವೆಶ್ಚನ್ ಕೊಟ್ಟಿದ್ದೀನಿ ಯಾಕಂದ್ರೆ ಪ್ರಾಕ್ಟೀಸ್ ಆಗಲಿ ಅಂತ ಏನು ತಲೆ ಕೆಡಿಸ್ಕೊಳ್ಳೋಂಗಿಲ್ಲ ಲೆಟ್ ಅಸ್ ಕನ್ಸಿಡರ್ ದಿಸ್ ಆಸ್ ದಿ ಫಸ್ಟ್ ಕಂಡಕ್ಟರ್ ಅಂಡ್ ದಿಸ್ ಆಸ್ ದಿ ಸೆಕೆಂಡ್ ಕಂಡಕ್ಟರ್ ಫಾರ್ಮುಲಾ ಏನಿದೆ 1 rp 1 r1 1 r2 ಮುಗಿದೋಯ್ತು ಪಾಸ್ ದಿ ವಿಡಿಯೋ ಅಂಡ್ ಸಾಲ್ವ್ ಇಟ್ लास्ट के आंसर बे ना नहीं सालव आम कन्फर्मी वन डिवेड बै आर पी अंदर गल आर पी इज इक्वल टू वन डिवेड बै आर वन ऐन एल बै के अंदर फिक्स एल डिवेड बै के अंदर ऐन टू के इंटू एन फोर के फोर अंदर प्लस वन डिवेड बै नेक्स्ट एल के अंदर के आम एरिया ऐन टू के ಅದಂತ ಕನ್ಫರ್ಮ್ ಆಯ್ತು ನೆಕ್ಸ್ಟ್ 1 ಡಿವೈಡೆಡ್ ಬೈ rp ಇಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ l ಡಿವೈಡೆಡ್ ಬೈ 2 ಇಂಟು 4 8 8 ka ಪ್ಲಸ್ 1 ಡಿವೈಡೆಡ್ ಬೈ k ಡಿವೈಡೆಡ್ ಬೈ 2 ka ಆಯ್ತು 2 ka ಓಕೆ l ಬರುತ್ತಲ್ಲ ಇಲ್ಲಿ l ಡಿವೈಡೆಡ್ ಬೈ 2 ka ಆಯ್ತು ಮುಂದೆ ಏನು ಮಾಡ್ತೀರಾ ಆಸ್ ಯೂಶುವಲ್ 1 ಡಿವೈಡೆಡ್ ಬೈ rp ಇಸ್ ಈಕ್ವಲ್ ಟು ಮೇಲ್ಗಡೆ ಹೋಗುತ್ತಿದೋ 8 ka ಡಿವೈಡೆಡ್ ಬೈ l ಪ್ಲಸ್ 2 ka ಡಿವೈಡೆಡ್ ಬೈ So, ಎಲ್ಲಾ ಸೇರ್ಕೊಂಡು 1 ಡಿವೈಡೆಡ್ ಬೈ rp ಇಸ್ ಈಕ್ವಲ್ ಟು ಏನಾಗುತ್ತಿದು 10 ka ಡಿವೈಡೆಡ್ ಬೈ l ಬಟ್ ವಿ ಆರ್ ಇಂಟರೆಸ್ಟೆಡ್ ಇನ್ rp rp ಇಸ್ ಈಕ್ವಲ್ ಟು ಏನಾಗುತ್ತೆ l ಡಿವೈಡೆಡ್ ಬೈ 10 ka ಮುಗಿದೋಯ್ತು ಓಕೆ ಅದೇ ರೀತಿಯಾಗಿ kp kp ಇಸ್ ಈಕ್ವಲ್ ಟು ಫಾರ್ಮುಲಾ ಕಂಡುಹಿಡಿದಿದ್ರೆ ಏನದು k1 a1 k2 a2 ಡಿವೈಡೆಡ್ ಬೈ a1 a2 ಸೋ k1 ಅಂದ್ರೆ ಏನಾಗುತ್ತೆ ಫಸ್ಟ್ ಕಂಡಕ್ಟರ್ 2k into a1 ಅಂದ್ರೆ ಏನಾಗುತ್ತೆ 4a ಮಾಡ್ತಿರಲ್ಲ ಇಲ್ಲಿ 2k ಇದೆ 4a ಇದೆ ಪ್ಲಸ್ k2 ಅಂದ್ರೆ ಏನಿದೆ k into a2 ಅಂದ್ರೆ ಏನಿದೆ 2a ಡಿವೈಡೆಡ್ ಬೈ a1 a2 ಅಂದ್ರೆ 4a + 2a ಸೋ ಎಲ್ಲ ಸೇರ್ಕೊಂಡು ಏನಾಗುತ್ತಿದು 8ka + 2ka ಡಿವೈಡೆಡ್ ಬೈ 6ka ಸೋ ಆಮೇಲೆ kp is equal to ಅಂತ ಹೇಳಿ 10ka डिवाइडेड बाय 6ka सो ka ka कैंसिल ಆಗುತ್ತೆ ಇಲ್ಲಿ ಓಕೆ 4a a ಇದೆಲ್ಲ k ಬರೋದಿಲ್ಲ ಇಲ್ಲ 6a ಮಾತ್ರ ಬರುತ್ತೆ a ಬಂದು a कैंसिल ಆಗುತ್ತೆ ಏನು ಬಂತು 10 डिवाइडेड बाय 6k 2 5 ಸಾ 2 3 ಸಾ ಅಂದ್ರೆ 5 by 3 k ಅಂದ್ರೆ kp ವ್ಯಾಲ್ಯೂ ಎಷ್ಟು ಬಂತು 5 by 3 k ಇದರ मीनिंग ಏನು ಒಂದು ಕಂಡಕ್ಟರ್ ಯೂಸ್ ಮಾಡ್ತಾ ಇದೀವಿ ಈ ರೀತಿ ದೊಡ್ಡದು ಅದರ ಏರಿಯಾ ಎಷ್ಟು ಇರಬೇಕು 4a + 2a ಅಂದ್ರೆ ಈ ಏರಿಯಾ 6a ಇರಬೇಕು ಲೆಂತ್ l ಇರಬೇಕು ಆಗ rp ವ್ಯಾಲ್ಯೂ kp ವ್ಯಾಲ್ಯೂ ಅಂದ್ರೆ ಎಷ್ಟು ಇದೆ 5 / 3k ಇದೆ rp ವ್ಯಾಲ್ಯೂ ಎಲ್ಲ ಕಂಡುಹಿಡಿದಿದ್ದೀವಿ ಏನದು l ಡಿವೈಡೆಡ್ ಬೈ 10 ka ಈ ರೀತಿಯಾಗಿ ನಿಮಗೆ ಆಬ್ಸರ್ವ್ ಮಾಡಿ ಏನೇನಿದೆ ಅಂತ ಹೇಳಿ ಕಂಡುಹಿಡಿಯೋಕೆ ಬರಬೇಕು ಓಕೆ ಫೈನ್ ಆ ರೀತಿಯಾಗಿರುವಂತ ಪ್ರಾಬ್ಲಮ್ಸ್ ಗಳು ಗೊತ್ತಾಯ್ತು ಈ ರೀತಿಯಾಗಿರುವಂತ ಪ್ರಾಬ್ಲಮ್ಸ್ ನೋಡಿ ಸ್ವಲ್ಪ ಬೇರೆ ರೀತಿ ಬರುತ್ತಾ ಇದೆ ಇಲ್ಲಿ ಏನಂದ್ರೆ ಇಲ್ಲೊಂದು ಕಂಡಕ್ಟರ್ ಇದೆ ಇದಕ್ಕೆ ಥರ್ಮಲ್ ಕಂಡಕ್ಟರ್ ಓಕೆ ಅದೇ ರೀತಿಯಾಗಿ ಮುಂದೆ ಇನ್ನೊಂದು ಥರ್ಮಲ್ ಕಂಡಕ್ಟರ್ ಈ ರೀತಿಯಾಗಿ ಕೊಟ್ಟಿದ್ದಾರೆ ಆಮೇಲೆ ಅದೇ ರೀತಿಯಾಗಿ ಇಲ್ಲಿ ಕೂಡ ಇನ್ನೊಂದು ಥರ್ಮಲ್ ಕಂಡಕ್ಟರ್ ಕನೆಕ್ಟ್ ಮಾಡಿದ್ದಾರೆ ಕರೆಕ್ಟ್ ಓಕೆ ಸೋ ಇಲ್ಲಿ ಏನಿದೆ ಅಂದ್ರೆ 100 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಇದೆ ಎಷ್ಟು ಇದೆ ಇಲ್ಲಿ 100 ಡಿಗ್ರಿ ಸೆಲ್ಸಿಯಸ್ ಆಮೇಲೆ ಎಷ್ಟು ಇದೆ 0 ಡಿಗ್ರಿ ಸೆಲ್ಸಿಯಸ್ ಇದೆ ಇಲ್ಲಿ ಎಷ್ಟು ಇದೆ 0 ಡಿಗ್ರಿ ಸೆಲ್ಸಿಯಸ್ ಇದೆ ಹೌದಾ ಆಮೇಲೆ l k ಅಂಡ್ a ಆರ್ ಸೇಮ್ ಫಾರ್ ಆಲ್ ಕಂಡಕ್ಟರ್ ಆರ್ ಸೇಮ್ ಫಾರ್ ಆಲ್ 3 ಕಂಡಕ್ಟರ್ಸ್ ಎಲ್ಲರಿಗೂ ಏನಿದೆ l k a ಎಲ್ಲರಿಗೂ ಸೇಮ್ ಇದೆ ಮೀನಿಂಗ್ ಗೊತ್ತಾಗ್ತಿದೆ l k ಸೇಮ್ ಅಂದ್ರೆ ಇದರ ಲೆಂತ್ l ಇದರ ಲೆಂತ್ l ಇದರ ಲೆಂತ್ l ಆಮೇಲೆ k ಅಂದ್ರೆ ಇದರದು ವ್ಯಾಲ್ಯೂ k ಇದರದು ವ್ಯಾಲ್ಯೂ k ಇದರದು ವ್ಯಾಲ್ಯೂ k ಆಮೇಲೆ ಇದರ ಏರಿಯಾ a ಆಮೇಲೆ ಈ ಕಡೆ ಏರಿಯಾ a ಈ ಕಡೆ ಏರಿಯಾ a ಇದೆಲ್ಲ ಕೊಟ್ಟಿದ್ದಾರೆ ಕ್ವೆಶ್ಚನ್ ಗೊತ್ತಾಯ್ತಾ ಈಗ ಏನು ಹೇಳ್ತಿದ್ದಾರೆ ದಿಸ್ ಥೀಟಾ ಇಸ್ ಈಕ್ವಲ್ ಟು ಕ್ವೆಶ್ಚನ್ ಮಾರ್ಕ್ ಇಲ್ಲಿ ಇರುವಂತ ಟೆಂಪರೇಚರ್ ಎಷ್ಟಿದೆ ಅಂತ ಹೇಳ್ತಿದ್ದಾರೆ ಮಧುಮಕ್ಕಳೇ ನೋಡಿ 100 ಡಿಗ್ರಿ ಸೆಲ್ಸಿಯಸ್ ಇದೆಯಾ ಇಲ್ಲಿ ಹೆಚ್ಚಿಗೆ ಟೆಂಪರೇಚರ್ ಇದೆ ಅಂದ್ರೆ ಹೀಟ್ ಹೀಗೆ ಹೋಗುತ್ತೆ ಹೀಗೆ ಈ ರೀತಿಯಾಗಿ ಈ ರೀತಿಯಾಗಿ ಹೀಟ್ ಬಂತ ಇಲ್ಲಿ ಹೀಟ್ ಬಂದಿದೆ ಅಂದ್ರೆ ಹೋಗೋಕೆ ಎಷ್ಟು ಜಾಗ ಇದೆ ಅದಕ್ಕೆ ಎರಡು ಜಾಗ ಇದೆ ಒಂದು ಈ ಕಡೆ ಹೋಗಬೇಕು ಇನ್ನೊಂದು ಈ ಕಡೆ ಬರಬೇಕು ಇಲ್ಲಂದ್ರೆ 0 ಡಿಗ್ರಿ ಸೆಲ್ಸಿಯಸ್ ಇದೆ ಇಲ್ಲಿ 0 ಇದೆ ಅದಕ್ಕಿಂತ ಇಲ್ಲಿ ಜಾಸ್ತಿ ಇದೆ ಮಾತ್ರ ಹೀಟ್ ಹೀಗೆ ಬರಕ್ಕೆ ಸಾಧ್ಯತೆ ಇಲ್ಲೂ ಕೂಡ ಹೀಟ್ ಬರುತ್ತೆ ಇಲ್ಲೂ ಕೂಡ ಹೀಟ್ ಬರುತ್ತೆ ಹೇಗಿದೆ ಅಂತ ನೋಡಿ ಇಲ್ಲಿ ಥೀಟಾ ಅಂತ ಇದೆಯಾ ಥೀಟಾ ಈಕ್ವಲ್ ಟು ಕ್ವೆಶ್ಚನ್ ಮಾರ್ಕ್ ಅಂತಿದ್ದಾರೆ ಇಲ್ಲಿಂದ ಹೀಟ್ ಕರೆಂಟ್ ನಾನು ಏನು ಕೊಡ್ತೀನಿ h ಅನ್ಕೊಳ್ತೀನಿ ಹೀಟ್ ಕರೆಂಟ್ ಎಷ್ಟು ಅನ್ಕೊಳ್ತೀನಿ ಇಲ್ಲಿ h ಇಲ್ಲಿಂದ ಬಂದು ಈ ಕಡೆ ಹೀಟ್ ಕರೆಂಟ್ ಎಷ್ಟು ಹೋಗ್ತಾ ಇದೆ h1 ಆಮೇಲೆ
ಈಕಡೆ ಹೀಟ್ ಗರೆ ಟೆಸ್ಟ್ ಬರ್ತಾ ಇದೆ H2 ನೀವು ಮಾಡ್ತಾ ಇದ್ರೆ ತಾನೆ ಪ್ಯಾರಲಲ್ ಕನೆಕ್ಷನ್ ಅಲ್ಲಿ ನೆನಪಿದ್ಯಾ ಈ ರೀತಿಯಾಗಿ ಒಂದು ರೆಸಿಸ್ಟರ್ ಇರ್ತಾ ಇತ್ತು ಆಮೇಲೆ ಈ ರೀತಿಯಾಗಿ ಇನ್ನೊಂದು ರೆಸಿಸ್ಟರ್ ಇರ್ತಾ ಇತ್ತು ಇದ ತಕ್ಷಣ ಇಲ್ಲಿಂದ ನೀವು ಈ ರೀತಿಯ ಒಂದು ಬ್ಯಾಟರಿ ಕನೆಕ್ಟ್ ಮಾಡ್ತಾ ಇದ್ರಿ ಮಾಡಿದ ತಕ್ಷಣ ಇಲ್ಲಿಂದ ಕರೆಂಟ್ I ಬರ್ತಾ ಇತ್ತು ಇಲ್ಲಿ ಕರೆಂಟ್ I ಬಂದ ತಕ್ಷಣ ಇಲ್ಲಿ ಏನಾಗ್ತಾ ಇತ್ತು ಈ ಕಡೆ ಕರೆಂಟ್ I1 ಹೋಗ್ತಾ ಇತ್ತು ಆಮೇಲೆ ಈ ಕಡೆ ಕರೆಂಟ್ I2 ಹೋಗ್ತಾ ಇತ್ತು ಸೇಮ್ ಅದೇ ರೀತಿಯಾಗಿ ಇಲ್ಲಿ H ಬಂದಿದೆ ಅಂದ್ರೆ ಇಲ್ಲೂ H1 ಈ ಕಡೆ H2 ಅಂತ ಹೋಗುತ್ತೆ ಅಂತ ನಾನು ಅನ್ಕೊಳ್ತಾ ಇದೀನಿ ಇಲ್ಲಿ H1 ಬರ್ದಿದ್ದೀನಿ ಆಮೇಲೆ ಈ ಕಡೆ ಹೋಗುವಂತ ಕರೆಂಟ್ ಏನಂತ ಬರೀತೀನಿ ಹೀಟ್ ಕರೆಂಟ್ಗೆ H2 ಅಂತ ಬರೀತೀನಿ ಮುದ್ದು ಮಕ್ಕಳೇ ಓಕೆ ಆರ್ ಯು ಅಂಡರ್ಸ್ಟ್ಯಾಂಡಿಂಗ್ ವಾಟ್ ಐ ಆಮ್ ಟ್ರೈಯಿಂಗ್ ಟು ಸೇ ಆ ಕಡೆ H ಇದೆ ಅಂದ್ರೆ ಈ ಕಡೆ H1 ಎಷ್ಟು ಅದೇನ ಆಗಬೇಕು ಡಿಸ್ಟ್ರಿಬ್ಯೂಟ್ ಆಗಲೇಬೇಕು H ಇರೋದು H1 ಅಂಡ್ H2 ಅಂತ ಹೇಳಿ ಅದಕ್ಕೋಸ್ಕರ ನಾನು ಏನು ಬರೀತೀನಿ H is equal to H1 plus H2 ಅಂತ ಬರ್ಕೊಳ್ತೀನಿ ಇದೆ ಒಂದು ಲಿಂಕ್ ಇರೋದು ನನಗೆ ಈಗ H equal to H1 plus H2 ಅಂತ ಹೇಳಿ H ಅಂದ್ರೆ ಫಾರ್ಮುಲಾ ಗೊತ್ತು ತಾನೆ ಏನದು ಡೆಲ್ಟಾ T ಡಿವೈಡೆಡ್ ಬೈ R ಅಂತ ಹೇಳಿ H equal to ಏನಿದೆ ಡೆಲ್ಟಾ ಟಿ ಡಿವೈಡೆಡ್ ಬೈ ಆರ್ ಅಂತ ಫಾರ್ಮುಲಾ ಇತ್ತಲ್ಲ H equal to ನೆನಪಿದೆಯಾ ಇಲ್ವಾ ಎಲ್ರಿಗೂ H equal to ಡೆಲ್ಟಾ ಟಿ ಡಿವೈಡೆಡ್ ಬೈ ಆರ್ ಅಂತ ಬರ್ದಿದ್ದೀನಿ ನೋಡಿ L K A ಸೇಮ್ ಇದ್ರೆ ಈ ಥರ್ಮಲ್ ರೆಸಿಸ್ಟೆನ್ಸ್ ಕೂಡ ಎಲ್ಲರಿಗೂ ಏನಿರುತ್ತೆ ಸೇಮ್ ಇರಬೇಕು ಎಸ್ ಆರ್ ನೋ R is equal to ಫಾರ್ಮುಲಾ ಏನಿದೆ L ಡಿವೈಡೆಡ್ ಬೈ K ಅಂತ ಇದೆಯಾ ಇದು L K A ಸೇಮ್ ಇದೆ ಅಂದ್ರೆ R ವ್ಯಾಲ್ಯೂ ಎಲ್ಲರಿಗೂ ಸೇಮ್ ಇರಬೇಕು ಡೆಲ್ಟಾ ಟಿ ಡಿವೈಡೆಡ್ ಬೈ R ಅಂತ ಬರುತ್ತೆ is equal to ನೋಡಿ ಡೆಲ್ಟಾ ಟಿ ಡಿವೈಡೆಡ್ ಬೈ R is equal to R ಗೆ H1 ಗೆ ಫಾರ್ಮುಲಾ ಏನಾಗುತ್ತೆ ಡೆಲ್ಟಾ ಟಿ ಡಿವೈಡೆಡ್ ಬೈ R plus ಡೆಲ್ಟಾ ಟಿ ಡಿವೈಡೆಡ್ ಬೈ R ಬೆಟರ್ ಇದನ್ನ R1 ಅಲ್ಲಿ ಇದನ್ನ R2 ಅಲ್ಲಿ ಇದನ್ನ R3 ಅಲ್ಲಿ ಈ R1 R2 R3 ಇವೆಲ್ಲ ವ್ಯಾಲ್ಯೂಗಳು ಏನು ಇರ್ತವೆ ಸೇಮ್ ಇರಬೇಕು ಅದಕ್ಕೋಸ್ಕರ R3 R1 R2 ಎಲ್ಲ ಅಳಿಸ್ತಾ ಇದೀನಿ ನಾನು ಯಾಕಂದ್ರೆ ಎಲ್ಲ ಸೇಮ್ ಇದೆ R equal to L by K ಇರೋದಕ್ಕೆ ನೆಕ್ಸ್ಟ್ ಡೆಲ್ಟಾ ಟಿ ಅಂದ್ರೆ ಇದು 1 ಅಂತ ಬರೀತಾ ಇದೀವಾ ಡೆಲ್ಟಾ ಟಿ ಅಂದ್ರೆ ನೋಡಿ ಇಲ್ಲಿ 100 ಇದೆ ಇಲ್ಲಿ ಥೀಟಾ ಇದೆ ಇದು ಹೆಚ್ಚಿಗೆ ಟೆಂಪರೇಚರ್ ಇದೆ ಇದು ಕಡಿಮೆ ಟೆಂಪರೇಚರ್ ಇದೆ ಅದಕ್ಕೋಸ್ಕರ ನಾನು ಏನು ಬರೀತೀನಿ 100 minus ಥೀಟಾ ಡಿವೈಡೆಡ್ ಬೈ R ಅಂತ ಬರುತ್ತೆ is equal to ನೆಕ್ಸ್ಟ್ ಡೆಲ್ಟಾ ಟಿ ಅಂದ್ರೆ ಇಲ್ಲಿ ನೋಡಿ ಈ ಟೆಂಪರೇಚರ್ ಥೀಟಾ ಇದೆಯಾ ಇದು 0 ಇದೆ ಅದಕ್ಕೋಸ್ಕರ ಏನಾಗುತ್ತೆ ಥೀಟಾ minus 0 ಆಗುತ್ತೆ ಇಲ್ಲಿಂದ ಇಲ್ಲಿಗೆ ಹೀಟ್ ಹೋಗಬೇಕಂದ್ರೆ ಈ ಥೀಟಾ ಹೆಚ್ಚಿಗೆ ಇರಬೇಕು ಅದು ಕಡಿಮೆ ಇರಬೇಕು ಅದಕ್ಕೆ ಥೀಟಾ minus 0 ಡಿವೈಡೆಡ್ ಬೈ R ನೆಕ್ಸ್ಟ್ ಪ್ಲಸ್ ಆಮೇಲೆ ಇಲ್ಲೂ ಕೂಡ ಟೆಂಪರೇಚರ್ ಥೀಟಾ ಇದೆ ಈ ಕಡೆ 0 ಇದೆ ಅದಕ್ಕೋಸ್ಕರ ಥೀಟಾ minus 0 ಡಿವೈಡೆಡ್ ಬೈ R ಸೋ ಎಲ್ಲ ಸೇರ್ಕೊಂಡು R R R ಕ್ಯಾನ್ಸಲ್ ಆಗ್ತಾವಾ ಇವು ಸರ್ ಹಿಂಗೆ ಸರ್ ಮೂರ್ ಕ್ಯಾನ್ಸಲ್ ಮಾಡ್ತಿದ್ರ ಅಂತಿದ್ದೀರಾ ನೀವು ಬೇಸಿಕ್ ಕ್ಯಾಲ್ಕುಲೇಷನ್ ಕಲ್ಕೋಬೇಕು ಮತ್ತು ಮಕ್ಕಳೇ ಹೌದಾ ಇಲ್ಲಿ ನೋಡಿ 100 minus ಥೀಟಾ ಡಿವೈಡೆಡ್ ಬೈ R ಅಂತ ಬರೋದನ್ನ is equal to 1 by R ಕಾಮನ್ ತಗೋದನ್ನ ಒಳಗಡೆ ಉಳಿತೆ ಥೀಟಾ minus 0 plus ಥೀಟಾ minus 0 ಅಂತ ಉಳಿತೆ R ಮತ್ತೆ R ಕ್ಯಾನ್ಸಲ್ ಆಯ್ತು ಸೇಮ್ ಅದೇ ಪ್ರೊಸೀಜರ್ ಸೊ ಏನ್ ಬರುತ್ತೆ ಈಗ 100 minus ಥೀಟಾ is equal to ಹೇಳಿ ಥೀಟಾ plus ಥೀಟಾ ಅಂದ್ರೆ 2 ಥೀಟಾ ಆಮೇಲೆ 100 is equal to 3 ಥೀಟಾ ಥೀಟಾ is equal to 100 by 3 100 by 3 ಅಂದ್ರೆ 33.33 ಡಿಗ್ರಿ ಸೆಲ್ಸಿಯಸ್ ಅಂದ್ರೆ ಇಲ್ಲಿ ಟೆಂಪರೇಚರ್ ಎಷ್ಟು ಇರುತ್ತೆ ಇಲ್ಲಿ ಇರಬೇಕಾಗಿದೆ ಎಷ್ಟು 33.33 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಇರಬೇಕು ಇಲ್ಲಿ ಆ ರೀತಿಯ ಪ್ರಾಬ್ಲಮ್ ಕೊಟ್ಟಿದ್ದಾರೆ ಸ್ವಲ್ಪ ತೊಂದರೆ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ ನಿಮಗೆ ಅರ್ಥ ಮಾಡ್ಕೋದ್ರಲ್ಲಿ ಈ ಕ್ವಶನ್ ಮಾಡಿ ನೀವು ಯಾವ ರೀತಿಯಾಗಿ ಕಂಡಕ್ಟರ್ ಇದೆ ಹೌದಾ ಕಂಡಕ್ಟರ್ ಇದ್ಬಿಟ್ಟು ಈ ರೀತಿಯಾಗಿ ಮತ್ತೆ ಇಲ್ಲಿ ಏನ್ ಮೆನ್ಷನ್ ಮಾಡಿದ್ದೀನಿ ಮತ್ತೊಂದಿದೆ ಆಮೇಲೆ ಇಲ್ಲೊಂದು ಕಂಡಕ್ಟರ್ ಇದೆ ಹೌದಾ ಇದರ ವ್ಯಾಲ್ಯೂ ಕೆ ಇದೆ ಇದರ ವ್ಯಾಲ್ಯೂ 2K ಇದೆ ಇದರ ವ್ಯಾಲ್ಯೂ 3K ಇದೆ ಥರ್ಮಲ್ ಕರೆಂಟ್ 2K ಅಂಡ್ 3K ಈ ರೀತಿ ಮೆನ್ಷನ್ ಮಾಡಿದ್ವಿ ಲೆಂತ್ ಮಾತ್ರ ಎಲ್ 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 ಇದೆ ಎಲ್ಲ ಲೆಂತ್ ಸೇಮ್ ಇದೆ ಆಮೇಲೆ ಏರಿಯಾ ಕೂಡ ಎ ಇದೆ ಏರಿಯಾ ಸೇಮ್ ಅಲ್ಲ ಬಟ್ ಥರ್ಮಲ್ ಕಂಡಕ್ಟಿವಿಟಿ ಮಾತ್ರ ಚೇಂಜ್ ಮಾಡಿದ್ವಿ ಸುಮ್ಮನೆ ಸ್ವಲ್ಪ ಟೆಸ್ಟ್ ಇರಲಿ ಅಂತ ಹೇಳಿ ಈಗ ಇಲ್ಲಿ ನಾನು ಏನ್ ಮಾಡ್ತೀನಿ ಅಂದ್ರೆ 60 ಡಿಗ್ರಿ ಸೆಲ್ಸಿಯಸ್ ಮೆನ್ಷನ್ ಮಾಡ್ತೇನೆ 60 ಡಿಗ್ರಿ ಸೆಲ್ಸಿಯಸ್ ಹೌದಾ ಆಮೇಲೆ ಏನ್ ಮಾಡ್ತೀನಿ ಲೇಟೆಸ್ಟ್ ಇಕ್ಕಿಟ್ಟೆ 0 ಡಿಗ್ರಿ ಸೆಲ್ಸಿಯಸ್ ಆಮೇಲೆ ಈ ಕೂಡ ಏನ್ ತಗೋದಿನಿ 0 ಡಿಗ್ರಿ ಸೆಲ್ಸಿಯಸ್ ಇಲ್ಲಿ ಟೆಂಪರೇಚರ್ ಥೀಟಾ ಇದೆ ನಡುವೆ ಜಂಕ್ಷನ್ ಟೆಂಪರೇಚರ್ ಥೀಟಾ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಹೆಂಗ್ ಮಾಡ್ತೀರ ಸೇಮ್ ಹಂಗೆ ಮಾಡ್ಬೇಕಲ್ಲ ಹೆಂಗೆ ಈ ಕಡೆ ಹೀಟ್ ಕರೆಂಟ್ ಎಷ್ಟು ಹೋಗುತ್ತೆ ಮುದ್ದು ಮಕ್ಕಳೇ ಎಚ್ ಆಮೇಲೆ ಈ ಕಡೆ ಹೀಟ್ ಕರೆಂಟ್ ಎಷ್ಟು ಹೋಗುತ್ತೆ H1 ಈ ಕಡೆ ಹೀಟ್ ಕರೆಂಟ್ ಎಷ್ಟು ಹೋಗುತ್ತೆ H2 ಆಫ್ ಕೋರ್ಸ್ ಥೀಟಾ ಶುಡ್ ಬಿ ಗ್ರೇಟರ್ ದನ್ 0 ಅವಾಗ ಮಾತ್ರ ಹೀಟ್ ಹಿಂಗ್ ಹೋಗುತ್ತೆ 60 ಶುಡ್ ಬಿ ಗ್ರೇಟರ್ ದನ್ ಥೀಟಾ ಅವಾಗ ಮಾತ್ರ ಹೀಟ್ ಹಿಂಗ್ ಹೋಗುತ್ತೆ ಕರೆಕ್ಟ್ ಈಗ ಏನ್ ಮಾಡ್ತೀನಿ H is equal to H1 plus H2 ಅಂತ ಬರುತ್ತೆ ಬರೋ ತಕ್ಷಣ ಮುಂದೆ ನೋಡಿ H ಅಂದ್ರೆ ಏನು ಡೆಲ್ಟಾ ಟಿ ಡಿವೈಡೆಡ್ ಬೈ R R ಬರಿಬೇಕಲ್ಲ ನೋಡಿ ಚೇಂಜ್ ಇದೆ R ಅಂದ್ರೆ ಏನು R ಅಂದ್ರೆ ಇದೆ ಇದೆ ಇಲ್ಲಿ ಹೌದಾ ಇದು ಕಂಡಕ್ಟರ್ 1 ಅಂದ್ಬಿಡೋಣ R1 ಅಂತ ಹೇಳಿ is equal to ಡೆಲ್ಟಾ ಟಿ ಡಿವೈಡೆಡ್ ಬೈ ಆಮೇಲೆ ಈ ಕಡೆ ಹೋಗೋದು ಏನು ಅಂದ್ಬಿಡೋಣ R2 ಅಂದ್ಬಿಡೋಣ ಪ್ಲಸ್ ಡೆಲ್ಟಾ ಟಿ ಡಿವೈಡೆಡ್ ಬೈ ಅದಕ್ಕೆ ಅಂದ್ಬಿಡೋಣ R3 ಅಂದ್ಬಿಡೋಣ ಯಾಕಂದ್ರೆ K 2K 3K ಹೋದ ಪ್ರಾಬ್ಲಮ್ ಅಲ್ಲಿ ಏನಿತ್ತು K K K L L L
अरे सेम डेल्टा टी डिवाइड बाय आर है, ये जो डेल्टा टी डिवाइड बाय आर है होते डेल्टा टी बाय आर होगी, डेल्टा टी डिवाइड बाय आर है एल डिवाइडेड बाय के ए होते, के ए मेल होगी देना होते हैं के ए डेल्टा टी डिवाइडेड बाय एल, इन्हें क्या दिया रहा हूँ के इन में क्या होता है के ए डेल्टा टी बाय एल, सो डेल्टा टी पर बाय केरल 60 है, बट ये टेम्परेचर बहुत इतने था ना डेल्टा टी बाय आर होते, डेल्टा टी ना होता 60 माइनस थीटा होते, बट ये थीटा बेक ना मॉडल ಈ ಥೀಟಾ ಗೊತ್ತಾದ್ರೆ ಡೆಲ್ಟಾ ಟಿ ಗೊತ್ತಾಗುತ್ತೆ ಅವಾಗ ನಾನು ಅಲ್ಯೂಮಿನಿಯಂ ಅಲ್ಲಿ ಎಷ್ಟು ಇದೆ ಅಂತ ಕಂಡುಹಿಡಿಯಬಹುದು ಓಕೆ ಇದು ನಡೆಸ್ತಾ ಇದೆ ನಿಮ್ಮ ಮೇಲ್ಗಡೆ ಇರೋದು ಮುದ್ದು ಮಕ್ಕಳಿಗೆ ನೋಡಿ ಏನು ಹೇಳ್ತಾ ಇದೀನಿ ಅಂತ ಹೇಳಿ ಇಲ್ಲಿರುವಂತ ಹೀಟ್ ಕರೆಂಟ್ ನನಗೆ ಬೇಕಾಗಿದ್ರೆ ಕೆ ಎ ಡೆಲ್ಟಾ ಟಿ ವೈ ಎಲ್ಲ ಕೆ ಇದೆ ಹೌದಾ ಕೆ ಆಮೇಲೆ ಎ ಇದೆ ಏರಿಯಾ ಇದೆ ಡೆಲ್ಟಾ ಟಿ ಬೇಕಲ್ಲ ಡೆಲ್ಟಾ ಟಿ ಅಂದ್ರೆ 60 ಇದೆ ಥೀಟಾ ಇದೆ 60 ಮೈನಸ್ ಥೀಟಾ ಬರ್ಕೊಳ್ಳಕ ಆಗುತ್ತಾ 60 ಮೈನಸ್ ಥೀಟಾ ಬರ್ಕೊಳ್ಳಕ ಆಗುತ್ತಾ ಬರ್ಕೊಳ್ಳಕ ಆಗೋದಿಲ್ಲ ಈ ಥೀಟಾ ವ್ಯಾಲ್ಯೂ ಬೇಕು ನನಗೆ ಬದಲಾಗಲೇ ನಾನು ವ್ಯಾಲ್ಯೂ ಅನ್ನು ಕಂಡುಹಿಡಿಯಬಹುದು ಮತ್ತೆ ಇನ್ನೊಂದು ಮೆನ್ಷನ್ ಮಾಡಿದ್ರೆ ಏರಿಯಾ ಎ ಇಸ್ ಈಕ್ವಲ್ ಟು ಲೆಟ್ ಅಸ್ ಟೇಕ್ ಇಟ್ ಆಸ್ 4 ಮೀಟರ್ ಸ್ಕ್ವೇರ್ ಅಂತ ಏರಿಯಾ ಕೂಡ ನಮಗೆ ಇಲ್ಲಿ ಮೆನ್ಷನ್ ಮಾಡಿ ಕೊಟ್ಟಿದ್ದಾರೆ ದಿಸ್ ವಾಸ್ ಆಸ್ಕ್ಡ್ ಇನ್ ಜಿಇಇ ಮೇನ್ಸ್ ಮೇನ್ಸ್ ಅಲ್ಲಿ ಈ ಕ್ವೆಶ್ಚನ್ ಕೇಳಿದ್ರು ಬಿಫೋರ್ ಲಾಸ್ಟ್ ಇಯರ್ ನೀವು ಆಬ್ಸರ್ವ್ ಮಾಡಿ ಯಾವ ರೀತಿಯಾಗಿ ಮಾಡ್ತೀವಿ ಅಂತ ಹೇಳಿ ಈ ಕಡೆ ಎಚ್ ಇದೆ ಆಮೇಲೆ ಅದೇ ರೀತಿಯಾಗಿ ಮೊದಲಗಡೆ ಹೋಗಿ ಏನಾಗುತ್ತೆ ಎಚ್ 1 ಇದೆ ಆಮೇಲೆ ಈ ಕಡೆ ಬಂದು ಏನಾಗುತ್ತೆ ಎಚ್ 2 ಎಚ್ 2 ಆದ ತಕ್ಷಣ ಏನಿರುತ್ತೆ ಎಚ್ ಇಸ್ ಈಕ್ವಲ್ ಟು ಎಚ್ 1 ಪ್ಲಸ್ ಎಚ್ 2 ಅಂತ ಬರದೆ ಬರೀತೀವಿ ಎಚ್ ಅಂದ್ರೆ ಏನಾಗುತ್ತೆ ಇದು ಡೆಲ್ಟಾ ಟಿ ಡಿವೈಡೆಡ್ ಬೈ ಆ ರೀತಿಯಾಗಿ ಬರೀತೀರಾ ಬರೀಬೇಡಿ ಈಗ ಡೆಲ್ಟಾ ಟಿ ಡಿವೈಡೆಡ್ ಬೈ ಆರ್ ಅಂತ ಹೇಳಿ ಎಲ್ಲಾ ವ್ಯಾಲ್ಯೂ ಕೊಟ್ಟಿದ್ದಾರೆ ಲೆಂತ್ ವ್ಯಾಲ್ಯೂ ಏನಾಗುತ್ತೆ ಇದು ಕೆ ಎ ಡೆಲ್ಟಾ ಟಿ ಡಿವೈಡೆಡ್ ಬೈ ಎಲ್ ಇಸ್ ಈಕ್ವಲ್ ಟು ಕೆ ಎ ಡೆಲ್ಟಾ ಟಿ ಡಿವೈಡೆಡ್ ಬೈ ಎಲ್ ಪ್ಲಸ್ ಕೆ ಎ ಡೆಲ್ಟಾ ಟಿ ಡಿವೈಡೆಡ್ ಬೈ ಎಲ್ ಈ ರೀತಿಯಾಗಿ ಬರ್ಕೊಳ್ಳಿ ಕರೆಕ್ಟ್ ಬರ್ಕೊಂಡಾದ್ಮೇಲೆ ಎಲ್ಲಾ ವ್ಯಾಲ್ಯೂವನ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ ಆಮೇಲೆ ತಾನೇ ಬರಕ್ ಶುರು ಆಗುತ್ತೆ ಕೆ ಅಂದ್ರೆ ಫಸ್ಟ್ ಅಲ್ಯೂಮಿನಿಯಂ ಬರೀತಾರೆ ತಾನೆ ಕೆ ಅಂದ್ರೆ ಏನಿದೆ ಅಲ್ಯೂಮಿನಿಯಂ ದು 24 ಇದೆ 24 ಇಂಟು ಏರಿಯಾ ಎಷ್ಟಿದೆ 4 ಇಂಟು ಡೆಲ್ಟಾ ಟಿ ಎಷ್ಟಿದೆ 60 ಮೈನಸ್ ಥೀಟಾ ಏನಾಗುತ್ತೆ ಈಗ 60 ಮೈನಸ್ ಥೀಟಾ ಬಂತು 60 ಮೈನಸ್ ಥೀಟಾ ಡಿವೈಡೆಡ್ ಬೈ ಎಲ್ ಅಂದ್ರೆ ಏನಿದೆ ಎಲ್ ಇಸ್ ಗೋಯಿಂಗ್ ಟು ಬಿ 12 ಬಂತು ಇಸ್ ಈಕ್ವಲ್ ಟು ನೆಕ್ಸ್ಟ್ ಎರಡನೇ ಇರೋದು ಎಚ್ 1 ಅಂದ್ರೆ ಯಾವ ತಗೊಂಡಿದ್ರಾ ಕಾಪರ್ ಕಾಪರ್ ತಗೊಂಡ್ರಂದ್ಮೇಲೆ ಕಾಪರ್ ಎಷ್ಟಿದೆ ಅದು 48 ಇಂಟು ಏರಿಯಾ ಅಂದ್ರೆ ಎಷ್ಟಿದೆ 4 ಇಂಟು ಆಮೇಲೆ ಏನಾಗುತ್ತೆ ಅದು ಡೆಲ್ಟಾ ಟಿ ಅಂದ್ರೆ ಥೀಟಾ ಮೈನಸ್ 0 ಅಂದ್ರೆ ಥೀಟಾ ಮೈನಸ್ 0 ಅಂದ್ರೆ ಥೀಟಾ ಮೈನಸ್ 0 ಬರೆದ್ರೆ 1 ಅದರ ಬದಲು ನಾನು ಡೈರೆಕ್ಟ್ ಆಗಿ ಏನು ಬರೆದ್ಬಿಡ್ತೀನಿ ಥೀಟಾ ಅಂತ ಬರೀತೀನಿ ಡಿವೈಡೆಡ್ ಬೈ ಎಲ್ ಕೊಟ್ಟಿದ್ದಾರೆ ಎಷ್ಟು ಕೊಟ್ಟಿದ್ದಾರೆ 24 ಅಂತ ಮೆನ್ಷನ್ ಮಾಡಿದ್ದಾರೆ ಪ್ಲಸ್ ನೆಕ್ಸ್ಟ್ ಕೆ ಆಫ್ ಸ್ಟೀಲ್ ಅಲ್ಲ ಸ್ಟೀಲ್ ಎಷ್ಟಿದೆ 13 ಇಂಟು ಏರಿಯಾ ಎಷ್ಟಿದೆ 4 ಕೆಎ ಇಂಟು ಡೆಲ್ಟಾ ಟಿ ಅಂದ್ರೆ ಥೀಟಾ ಯಾಕಂದ್ರೆ ಥೀಟಾ ಮೈನಸ್ 0 ಆಗುತ್ತೆ ಅದೇ ಥೀಟಾ ಡಿವೈಡೆಡ್ ಬೈ ಎಲ್ ಅಂದ್ರೆ ಎಷ್ಟಿದೆ 13 ಇದೆ ಎಲ್ ಕೂಡ 13 ಕೊಟ್ಟಿದ್ದಾರೆ ನೋಡಿ 12 ಒನ್ಸ್ 12 ಟೂಸ್ 24 ಒನ್ಸ್ 24 ಟೂಸ್ 13 ಒನ್ಸ್ 13 ಒನ್ಸ್ ಅಯ್ಯೋ ಸರ್ ಏನು ಕೊಟ್ಟಿದ್ದಾರೆ ಸರ್ ಅಂತೀರಾ ಇದೇ ರೀತಿ ಕೊಟ್ಟಿರ್ತಾರಪ್ಪ ಕ್ಯಾಲ್ಕುಲೇಷನ್ ಬಹಳ ಮಾಡೋದಿಲ್ಲ ಇದರಲ್ಲಿ ಓಕೆ ನೆಕ್ಸ್ಟ್ ನೋಡಿ ಇಲ್ಲೊಂದು 4 ಇದೆ ಇಲ್ಲೊಂದು 4 ಇದೆ ಇಲ್ಲೊಂದು 4 ಇದೆ ಈ 4 ಗಳು 4 4 4 ಕ್ಯಾನ್ಸಲ್ ಆಗ್ತವ ಈ 4 ಈ 4 ಕಾಮನ್ ತಗೊಂಡ್ರೆ ಒಂದೇ 4 ಬರುತ್ತೆ 4 ಕ್ಯಾನ್ಸಲ್ ಆಗಿಬಿಡುತ್ತೆ ಮತ್ತು ಮಕ್ಕಳು 10th ಮುಗಿಸ್ ಬಂದಿದ್ದಾರ ಈ ರೀತಿ ಕ್ಯಾಲ್ಕುಲೇಷನ್ಸ್ ಬರಲೇಬೇಕು ನಿಮಗೆ ನೆಕ್ಸ್ಟ್ ಮತ್ತೆ ನೋಡಿ ಅಂತ ಹೇಳಿ ಇಲ್ಲಿ 2 ಬ್ರಾಕೆಟ್ ಏನು ಹೇಳಿದೆ ಇಲ್ಲಿ 60 ಮೈನಸ್ ಥೀಟಾ ದಟ್ ಇಸ್ ಈಕ್ವಲ್ ಟು ಇಲ್ಲಿ ನೋಡಿದೆ 2 ಥೀಟಾ 2 ಥೀಟಾ ಉಳಿದ ಆಮೇಲೆ ಈ ಕಡೆ ನೋಡಿದೆ ಪ್ಲಸ್ ಥೀಟಾ 2 ಥೀಟಾ ನೆಕ್ಸ್ಟ್ ಒಂದು ಥೀಟಾ ಮಾತ್ರ ಉಳಿದಿದೆ ಇಲ್ಲಿ ಮುಗಿದ ತಕ್ಷಣ ಏನಾಗುತ್ತೆ ಇದು ಮತ್ತೆ ಆಸ್ ಯೂಶುವಲ್ 2 ಇಂಟು 60 120 120 ಮೈನಸ್ 2 ಥೀಟಾ ಇಸ್ ಈಕ್ವಲ್ ಟು 3 ಥೀಟಾ ಸೊ ಎಲ್ಲ ಸೇರ್ಕೊಂಡು 120 ಇಸ್ ಈಕ್ವಲ್ ಟು 5 ಥೀಟಾ ಸೊ ಥೀಟಾ ಇಸ್ ಈಕ್ವಲ್ ಟು 120 ಡಿವೈಡೆಡ್ ಬೈ 5 5 1 ಸಾ 5 2 ಸಾ ದೆನ್ 2 ಇಸ್ ದ ಕ್ಯಾರಿ 4 ಸಾ ಸೊ ಥೀಟಾ ಇಸ್ ಈಕ್ವಲ್ ಟು 24 ಡಿಗ್ರಿ ಸೆಲ್ಸಿಯಸ್ ಅಂದ್ರೆ ಇಲ್ಲಿ ಇರುವಂತ ಟೆಂಪರೇಚರ್ ಎಷ್ಟಿದೆ ಇದು ದಿಸ್ ಟೆಂಪರೇಚರ್ ಇಸ್ ಗೋಯಿಂಗ್ ಟು ಬಿ 24 ಡಿಗ್ರಿ ಸೆಲ್ಸಿಯಸ್ ಇಲ್ಲಿ ಇರುವಂತ ಟೆಂಪರೇಚರ್ 24 ಬಂತು ಅಲ್ಲಿ ಇರುವಂತ ಟೆಂಪರೇಚರ್ 24 ಬಂದಿದೆ ಅಂದ್ಮೇಲೆ ಇದು ಕಣ್ಣು ಹಿಡಿಯೋಕೆ ನಮ್ ರೋಗ ಆರಾಮಾಗಿ ಕಣ್ಣು ಹಿಡಿಬಹುದು ಎಚ್ ಥ್ರೂ ನಮ್ಗೆ ಏನ್ ಬೇಕು ಹೀಟ್ ಕರೆಂಟ್ ಥ್ರೂ ಅಲ್ಯೂಮಿನಿಯಂ ಬೇಕಾ ಸೊ ಹೀಟ್ ಕರೆಂಟ್ ಥ್ರೂ ಅಲ್ಯೂಮಿನಿಯಂ ಇಸ್ ಈಕ್ವಲ್ ಟು ಏನಾಗುತ್ತೆ ಫಾರ್ಮುಲಾ ಕೆ ಎ ಡೆಲ್ಟಾ ಟಿ ಡಿವೈಡೆಡ್ ಬೈ ಎಲ್ ಹೌದಾ ಕೆ ಅಂದ್ರೆ ಏನಿದೆ 24 ಅಲ್ಯೂಮಿನಿಯಂ ದು ಅಲ್ಯೂಮಿನಿಯಂ ಅಲ್ಲ 24 ಇಂಟು ಏರಿಯಾ ಅಂದ್ರೆ ಏನಿದೆ 4 ಇಂಟು ಡೆಲ್ಟಾ ಟಿ ಅಲ್ಲ ಡೆಲ್ಟಾ ಟಿ ಅಂದ್ರೆ 60 ಮೈನಸ್ 24 ಏನ್ ಬರುತ್ತೆ ಈಗ 60 ಮೈನಸ್ 24 ಡಿವೈಡೆಡ್ ಬೈ ಎಲ್ ಅಂದ್ರೆ ಏನಿದೆ ಎಲ್ ಇಸ್ ಗೋಯಿಂಗ್ ಟು ಬಿ ಕೊಟ್ಟಿದ್ದಾರೆ 12 ಸೊ 12 ಒನ್ಸ್ 12 ಟೂಸ್ ಬಂತ ನೆಕ್ಸ್ಟ್ ಇಸ್ ಈಕ್ವಲ್ ಟು 2 4 ಸ 8 8 ಇಂಟು 60 ಮೈನಸ್ 24 ಅಂದ್ರೆ ಬಹಳ ಡಿಫಿಕಲ್ಟ್ ಕ್ಯಾಲ್ಕುಲೇಷನ್ ಇದೆಲ್ಲ ಮಾಡ್ತಿರಲ್ಲ ಏನಾಗುತ್ತೆ ಇದು 36 60 ಮೈನಸ್ 24 ಅಂದ್ರೆ
Okay, so 8 into 36, 8 6 are 48, 4 is the carry, 8 3 are 24, 28. So, this is 8 28, this is joule per second. H equal to formula, H is going to be Q divided by T. And so, Q by T basic formula, is Q under joule, T under second, joule per second, 288 joule per second. Okay, so ee video dalli na nimge summarize maadbekandre jaasti summarize madakke enilla ee video dalli this simple aagi concept galanna series matte parallel combination concept galanna na nimge tilisikottidini. Okay, adhe reethiyagi swalpa summarize maadbekandre nodi illi series combination ondu vele series combination nimge ee kade nodi parallel combination enadru ee kade nodta idre series combination heng irutte ingond conductor ide idra mundagade ond conductor ide idra length l1 ide idra length l2 ide idra area a ide ellatharadu area ile a ide idra resistance r1 ide athva idrudu value k1 ide idra value k2 ide avaga r1 is equal to enagutte heli l1 divided by k1a ಅದೇ ರೀತಿಯಾಗಿ r2 is equal to ಏನಾಗುತ್ತೆ l2 divided by k2a ಅವ ಎರಡತ್ರ ಬದಲಿ ಒಂದೇ ಒಂದು ನಾನು ಏನಾದರೂ ಯೂಸ್ ಮಾಡಿದೆ ಅನ್ಕೊಳ್ಳಿ ಈ ರೀತಿಯಾಗಿ ಅವಾಗ ಇದರ ಲೆಂತ್ ಎಷ್ಟು ಇರಬೇಕು l1 + l2 ಇರಬೇಕು ಆಮೇಲೆ ಇದರ ವ್ಯಾಲ್ಯೂ ಎಷ್ಟು ಇರುತ್ತೆ ks ಇರುತ್ತೆ ಆಮೇಲೆ ಇದರ ಏರಿಯಾ ಎಷ್ಟು ಇರುತ್ತೆ a ಇರುತ್ತೆ ಅವಾಗ rs is equal to ಏನಾಗುತ್ತೆ l1 + l2 divided by ಹೇಳಿ ks into a ಬಟ್ ಬೇಸಿಕ್ ಫಾರ್ಮುಲಾ ಏನು rs is equal to r1 plus r2 ಇದನ್ನ ಪ್ರೂವ್ ಮಾಡಿ ಕೂಡ ನಿಮಗೆ ತೋರಿಸಿದೀನಿ ಇಲ್ಲಿ ಹೀಟ್ ಕರೆಂಟ್ h1 ಇದೆ ಇಲ್ಲಿ ಹೀಟ್ ಕರೆಂಟ್ h2 ಇದೆ ಇಲ್ಲಿ ಹೀಟ್ ಕರೆಂಟ್ h ಇದೆ ಅವಾಗಲೂ ಕೂಡ h1 is equal to h2 is equal to h h1 is equal to ಹೇಳಿ h1 is equal to h2 is equal to h ಇವೆಲ್ಲಾ ವ್ಯಾಲ್ಯೂಗಳು ಏನು ಇರಬೇಕು ಸೇಮ್ ಇರಬೇಕು ಇದು ಕೂಡ ಈ ವ್ಯಾಲ್ಯೂ ಸೇಮ್ ಇರಬೇಕು ಯಾಕಂದ್ರೆ ಸೀರೀಸ್ ಕನೆಕ್ಷನ್ ಇದೆ ಅದೇ ರೀತಿಯಾಗಿ ನಾವೇನಾದರೂ ಪ್ಯಾರಲಲ್ ಕನೆಕ್ಷನ್ ಗೆ ಅದನ್ನ ಮುಂದುವರೆದು ನಾವೇನಾದರೂ ಬರೀತಾ ಇದ್ರೆ ಯಾವ ರೀತಿ ಆಗುತ್ತೆ ಅಂತ ಹೇಳಿ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಬಟ್ ಸಮರೈಸ್ ಮಾಡಬೇಕಂದ್ರೆ ಏನಾಗುತ್ತೆ ಹೇಳಿ ನೀವೇ ಹೇಳಬೇಕು ಈಗ ಈ ರೀತಿಯಾಗಿ ಒಂದು ಕಂಡಕ್ಟರ್ ಇದೆ ಹೌದಾ ಅದೇ ರೀತಿಯಾಗಿ ಇನ್ನೊಂದು ಕಂಡಕ್ಟರ್ ಜೋಡಿಸಿದೀನಿ ಜೋಡಿಸಿದ ತಕ್ಷಣ ಇದರ ವ್ಯಾಲ್ಯೂ k1 ಇದೆ ಇದರ ವ್ಯಾಲ್ಯೂ k2 ಇದೆ ಇದರ ಏರಿಯಾ a1 ಇದೆ ಇದರ ಏರಿಯಾ a2 ಇದೆ ಹೌದಾ r1 is equal to ಏನಾಗುತ್ತೆ l divided by k1 a1 r2 is equal to ಏನಾಗುತ್ತೆ l divided by k2 a2 ಇದಂತ ಗೊತ್ತಿದೆ ಈಗ ಎರಡತ್ರ ಬದಲಿಗೆ ಒಂದೇ ಒಂದು ಯೂಸ್ ಮಾಡ್ತೀನಿ ಈ ರೀತಿಯಾಗಿ ಒಂದೇ ಒಂದು ಯೂಸ್ ಮಾಡಿದ್ರೆ l ಇರಬೇಕು ಇದರ ವ್ಯಾಲ್ಯೂ kp ಇರಬೇಕು ಇದರ ವ್ಯಾಲ್ಯೂ a1 + e2 ಇರಬೇಕು ಅವಾಗ rp is equal to ಫಾರ್ಮುಲಾ ಏನಾಗುತ್ತೆ l divided by kp ಬ್ರಾಕೆಟ್ ಹೇಳಿ a1 + a2 ಆಗಬೇಕು ಇದೊಂದು ಫಾರ್ಮುಲಾ ಅಂದ್ರೆ ಬಟ್ ನಮ್ಮ ಸ್ಟ್ಯಾಂಡರ್ಡ್ ಫಾರ್ಮುಲಾ ಯಾವುದು 1/rp = 1/r1 + 1/r2 ಇದನ್ನ ಪ್ರೂವ್ ಮಾಡಿ ತೋರಿಸಿದೀನಿ ಇಲ್ಲಿ ಏನಾದರೂ ಹೀಟ್ ಕರೆಂಟ್ h1 ಇದೆ ಇಲ್ಲಿ ಏನಾದರೂ ಹೀಟ್ ಕರೆಂಟ್ h2 ಇದೆ ಆಮೇಲೆ ಇಲ್ಲಿ ಹೀಟ್ ಕರೆಂಟ್ h ಇದೆ ಅಂದ್ರೆ ಫಾರ್ಮುಲಾ ಏನು h is equal to h1 + h2 ಇಷ್ಟೇ ನಾವು ಮಾಡಿರೋದು ಮುದ್ದು ಮಕ್ಕಳೆ ಈ ಎರಡು ವಿಡಿಯೋದಲ್ಲಿ ಓಕೆ ಇಲ್ಲಿ ಹೀಟ್ ಕರೆಂಟ್ h1 h2 h ಎಲ್ಲಾ ಸೇಮ್ ಇಲ್ಲಿ h1 + h2 = h h1 + h2 = h ಇದೇ ರೀತಿಯಾಗಿ ವಿಡಿಯೋಗಳನ್ನು ನೋಡ್ತಾ ಇರಿ ನೆಕ್ಸ್ಟ್ ವಿಡಿಯೋದಲ್ಲಿ ಇದಕ್ಕಿಂತ ಇಂಟರೆಸ್ಟಿಂಗ್ ಆಗಿರುವಂತ ಕಾಂಪಿಟಿಷನ್ ಅಲ್ಲಿ ಡೈರೆಕ್ಟ್ ಆಗಿ ಕ್ವೆಶ್ಚನ್ ಕೇಳಿರುವಂತ ಕ್ವೆಶ್ಚನ್ಸ್ ಗಳನ್ನು ನಾನು ತಗೊಂಡು ಬರ್ತೀನಿ ಅಲ್ಲಿವರೆಗೂ ಓದ್ತಾ ಇರಿ ಆಲ್ ದಿ ವೆರಿ ಬೆಸ್ಟ್ ಫಾರ್ ಆಲ್ ಆಫ್ ಯು ಕೀಪ್ ಆನ್ ಸ್ಟಡಿಂಗ್ ಥ್ಯಾಂಕ್ ಯು ವೆರಿ ಮಚ್